ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ನೋಡ್ರಿ ಗಜ್ರಿ ಹಲ್ವಾ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಗಜ್ರಿ ಹಲ್ವಾ ಮಾಡೋಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ 1/4 ಕೆಜಿ ಗಜ್ರಿ ತೊಗೊಂಡಿದ್ದೀನಿ, ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ, ಆಮೇಲೆ ಬಾದಾಮ್ ತೊಗೊಂಡಿದ್ದೀನಿ, ಹಿಂಗೆ ತುಕಡಿ ಮಾಡ್ಕೊಂಡಿದ್ದೀನಿ. ಏಲಕ್ಕಿ 1/4 ಬೇಕಾಗ್ತೈತಿ, ಆಮೇಲೆ 1 ಕಪ್ ಹಾಲು ಬೇಕಾಗ್ತೈತಿ, ಸಕ್ರೆ 100 ಗ್ರಾಮ್ ಬೇಕಾಗ್ತೈತಿ, ಆಮೇಲೆ ತುಪ್ಪ 1-4 ಚಮಚ ಬೇಕಾಗ್ತೈತಿ. ಬರ್ರಿ ಈಗ ಗಜ್ರಿ ಹಲ್ವಾ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಮೊದಲ ಗಜ್ರಿ ತೊಗೊಳ್ಳೋಣ, ಆಮೇಲೆ ಇತ್ತಿರ್ದ ಮುಂದಿನ ಭಾಗ ಇರ್ತೈತಲ್ಲ ಇದ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಆಮೇಲೆ ಇತ್ರ ಮ್ಯಾಲಿಂದೊಂದು ಸ್ವಲ್ಪ ಎಲ್ಲ ಹಿಂಗೆ ತಕ್ಕೋಬೇಕು ನೋಡ್ರಿ. ವೀಕ್ಷಕರೇ ನೋಡ್ರಿ, ಈಗ ಎಲ್ಲ ಗಜ್ರಿದ ಮುಂದಿನ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಮೇಲಿಂದೊಂದು ಸ್ವಲ್ಪ ತಕ್ಕೊಂಡಿದ್ದೀನಿ. ಈಗ ಏನು ಮಾಡೋಣ ಅಂದ್ರೆ ಗಜ್ರಿಯನ್ನು ಹೆರ್ಕೊಳ್ಳೋಣ ಬರ್ರಿ. ಈಗ ವೀಕ್ಷಕರೇ ಎಲ್ಲ ಗಜ್ರಿನ ತೆರ್ಕೊಂಡಿದ್ದೀನಿ ನೋಡ್ರಿ, ಎಷ್ಟು ಮತ್ತೊಂದು ಸಾಕೈತಿ. ಈಗ ಏನು ಮಾಡೋಣ ಅಂದರೆ ಇದನ್ನ ತುಪ್ಪದಾಗ ಹುರ್ಕೊಳ್ಳೋಣ. ಈಗ ಅದೆಲ್ಲ ಹೆರೆದಿದ್ದ ಗಜ್ರಿಕಾಯಿನ ತುಪ್ಪದಾಗ ಹುರ್ಕೊಳ್ಳೋಣ ಬರ್ರಿ. ವೀಕ್ಷಕರೇ ಮೊದಲ ಗ್ಯಾಸ್ ಒತ್ಸ್ಕೊಳ್ಳೋಣ, ಒಂದು ಕಡಾಯಿ ಇಡೋಣ, ಕಡಾಯಿದಾಗ ತುಪ್ಪ ಹಾಕ್ಕೊಳ್ಳೋಣ 1-5 ಚಮಚ. 4 ಚಮಚ ತುಪ್ಪ ಹಾಕ್ಕೊಳ್ಳೋಣ, ತುಪ್ಪ ಸ್ವಲ್ಪ ಕಾಯಿಲಿ, ಕಾಯನ ಬಾದಾಮ ಮತ್ತು ಗೋಡಂಬಿ ಹಾಕ್ಕೊಳ್ಳೋಣ. ಈಗ ನೋಡ್ರಿ ತುಪ್ಪ ಬಿಸಿ ಆಗೈತಿ, ಈಗ ಇದ್ರಾಗ ಗೋಡಂಬಿ ಹಾಕ್ಕೊಳ್ಳೋಣ, ಆಮೇಲೆ ಬಾದಾಮನೂ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಫ್ರೈ ಮಾಡೋಣ ಗೋಡಂಬಿ ಮತ್ತು ಬಾದಾಮ ತುಪ್ಪದಾಗ. ವೀಕ್ಷಕರೇ ಗೋಡಂಬಿ ಮತ್ತು ಬಾದಾಮ ಫ್ರೈ ಆಗಿದಾವು. ಈಗ ಇದ್ರಾಗ ಏನು ಮಾಡೋಣ, ಈಗ ಗಜ್ರಿ ಹೆರ್ಕೊಂಡಿದ್ದ ಗಜ್ರಿ ಎಲ್ಲ ಹಾಕ್ಕೊಳ್ಳೋಣ. ಈಗ ಇದನ್ನು ಚಂದಂಗೆ ಹುರ್ಕೋಬೇಕು ನೋಡ್ರಿ, 1-10 ನಿಮಿಷರೇ ಹುರ್ಕೋಬೇಕಾಗ್ತೈತಿ ತುಪ್ಪದಾಗ, ಅಂದ್ರೆ ಹಲ್ವಾ ಮಸ್ತ್ ಟೇಸ್ಟ್ ಕೊಡ್ತೈತಿ. ಫ್ಲೇಮ ಲೋ ಫ್ಲೇಮ್ದಾಗ ಹುರ್ಕೋಬೇಕಾಗ್ತೈತಿ ಇದನ್ನ 1-10 ನಿಮಿಷ ನೋಡ್ರಿ. ಇಲ್ಲಿಗ 10 ನಿಮಿಷ ಹುರ್ಕೊಂಡಿದ್ದೀನಿ ತುಪ್ಪದಾಗ, ಹುರಿಯಾನ ಗಮ್ ಅಂತ ಮಸ್ತ್ ವಾಸನೆ ಬರತೈತಿ ನೋಡ್ರಿ, ಎಷ್ಟು ಚಂದ. ಈಗ ಏನು ಮಾಡೋಣ, ಇದ್ರಾಗ 1 ಕಪ್ ಹಾಲು ಹಾಕ್ಕೊಳ್ಳೋಣ. ಹಾಲಕ್ಕೆ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಏನು ಮಾಡೋದಂದರೆ ಇದನ್ನ ಲೋ ಫ್ಲೇಮ್ ಮೇಲೆ 1-10 ನಿಮಿಷ ಮುಚ್ಚಿಟ್ಬಿಡೋದು ನೋಡ್ರಿ. ಈಗ ನೋಡ್ರಿ ಈಗ 10 ನಿಮಿಷ ಆತ, ಈಗ ಗಜ್ರಿ ಎಲ್ಲ ಕುದ್ದೈತಿ ಮಸ್ತಾಗಿ. 10 ನಿಮಿಷ ಅಂದರೆ ನಡುಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತೆಗೆದು ಎಲ್ಲ ಮಿಕ್ಸ್ ಮಾಡಿ ಮತ್ತು ಮುಚ್ಚಿಡ್ಬೇಕಾಗ್ತೈತಿ. ಈಗ ನೋಡ್ರಿ ಎಲ್ಲ ಚೆನ್ನಂಗೆ ಕುದ್ದೈತಿ ಗಜ್ರಿ ಎಲ್ಲ. ಈಗ ಏನು ಮಾಡೋಣ, ಇದ್ರಾಗ 100 ಗ್ರಾಮ್ ಸಕ್ಕರೆ ಹಾಕ್ಕೊಳ್ಳೋಣ, ಹಾಕಿ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳು. ನಿಮಗೆ ಸ್ವೀಟ್ ಹೆಚ್ಚು ಬೇಕಾದರೆ ನೀವು ಸಕ್ಕರೆ ಹೆಚ್ಚು ಹಾಕ್ಕೋಬೋದು, ಯಾಕಂದರೆ ಗಜ್ರಿನೂ ಸ್ವಲ್ಪ ಗಜ್ರಿದಾಗು ಸಿಹಿ ಅಂಶ ಇದ್ದೇ ಇರ್ತೈತಿ. ಅನಾನ ಸ್ವಲ್ಪ ಸಕ್ಕರೆ ನೋಡೇ ಹಾಕಬೇಕಾಗ್ತೈತಿ. ಈಗಿದ ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ 1-5 ನಿಮಿಷ ಕುದಿಸ್ಕೊಳ್ಳೋಣ ನೋಡಿರಿ. ಸಕ್ಕರೆ ಎಲ್ಲ ಇದ್ರಾಗ ಮಿಕ್ಸ್ ಆಗಬೇಕು ನೋಡಿರಿ. ಸಕ್ಕರೆ ಹಾಕೋಣ ಮತ್ತು ಕಲರ್ ಎಷ್ಟು ಚಂದ ಬಂತ ವೀಕ್ಷಕರೇ ನೋಡ್ರಿ. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಈಗ ಇದ್ರಾಗ ಏನು ಮಾಡೋಣ ಅಂದರೆ ಏಲಕ್ಕಿ ಪುಡಿ ಹಾಕೋಣ 1/4 ಚಮಚ ಮತ್ತು ಮತ್ತೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕೋಣ, ಎಷ್ಟು ಮಸ್ತ್ ಘಮ್ ಅಂತ ವಾಸ ಬರಾಕತ್ ನೋಡ್ರಿ. ಈಗ ಹಲ್ವಾ ರೆಡಿ ಆಗೈತಿ. ಈಗ ಇತ್ತೀನಿ ಏನು ಮಾಡೋಣ, 1 ಪ್ಲೇಟ್ನಾಗ ಸರ್ವ್ ಮಾಡೋಣ ಬರ್ರಿ. ಈಗ ವೀಕ್ಷಕರೇ ಮಸ್ತಾಗಿ ಗಜ್ರಿ ಹಲ್ವಾ ರೆಡಿ ಆಗೈತಿ. ನೀವು ಮನೆಯಾಗಿತ್ತು ಮಾಡಿ ನೋಡ್ರಿ, ಮತ್ತು ಕಮೆಂಟ್ ಬಾಕ್ಸ್ನಾಗ ನಂಗೆ ತಿಳಿಸ್ರಿ ಹೆಂಗಾಗಿತ್ತು ಅಂತ ಹೇಳಿ. ಮತ್ತು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.